ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು ವೀಕ್ಷಕರೇ ತಮ್ಮೆಲ್ಲರಿಗೂ ಕಾಲನಡೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಗುರು ಬ್ರಹ್ಮ ಗುರು ವೈಷ್ಣವ ಗರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಜೈ ಸಿದ್ಧಿವಿನಾಯಕ ಜೈ ಶರಬೇಶ್ವರ ಜೈ ಅಯ್ಯಪ್ಪ ಜೈ ಪಳನಿಯಪ್ಪ ಜೈ ಆದಿಪರಾಶಕ್ತಿ ಜೈ ಲಕ್ಷ್ಮೀ ಸಿಂಹ ಜೈ ವೆಂಕಟೇಶ್ವರ ಜೈ ಗುರುದೇವ್ ಜೈ ಶ್ರೀ ಕೃಷ್ಣ ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಭಾರತ್ ಆರಾಮಾಗಿದ್ದೀರಾ ಸ್ನೇಹಿತರೆ ಹುಷಾರಾಗಿದ್ದೀರಾ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ದಿನ ಭವಿಷ್ಯದ ಬಗ್ಗೆ ಮಾತಾಡ್ತಿದ್ವಿ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳನ್ನೂ ಲೈಕ್ ಮಾಡಿ ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣ ಬನ್ನಿ ಇವತ್ತು ಹತ್ತೊಂಬತ್ತನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಹತ್ತೊಂಬತ್ತನೇ ತಾರೀಕು ಜನವರಿ ಹುಟ್ಟಿ ತಮ್ಮ ಹುಟ್ಟು ಆಚರಿಸ್ಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹತ್ತೊಂಬತ್ತನೇ ತಾರೀಕು ಜನವರಿ ಮದುವೆ ವಾರ್ಷಿಕೋತ್ಸವ ದಿನವನ್ನು ಆಚರಣೆ ಮಾಡ್ಕೊಳ್ತಿರ್ತಕ್ಕಂಥ ದಂಪತಿಯರೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಅಷ್ಟೇಶ್ವರಗಳನ್ನ ದಯಪಾಲಿಸ್ಲಿಂತ ಬೇಡ್ಕೊಳ್ತಾ ವಿಡಿಯೋ ಒಳಗೆ ಹೋಗಣ್ಮ ಬನ್ನಿ ಇವತ್ತು ಹತ್ತೊಂಬತ್ತನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಗುರುವಾರ ಸೊ ಹತ್ತೊಂಬತ್ತನೇ ತಾರೀಕು ಅಂದರೆ ಒಂದು ಪ್ಲಸ್ ಒಂಬತ್ತು ಹತ್ತು ಹತ್ತು ಅಂದರೆ ಸೂರ್ಯ ಗ್ರಹ ಹತ್ತು ಪ್ಲಸ್ ಒಂದು ಹನ್ನೊಂದು ಹನ್ನೊಂದು ಪ್ಲಸ್ ಒಂದು ಏಳು ಹದಿನೆಂಟು ಹದಿನೆಂಟು ಅಂದರೆ ಒಂದು ಎಂಟು ಒಂಬತ್ತು ಒಂಬತ್ತು ಅಂದರೆ ಮಂಗಳ ಗ್ರಹ ಇವತ್ತು ಸೂರ್ಯ ಮಂಗಳ ಯೋಗ ಕೊಡ್ತಕ್ಕಂಥ ದಿನ ವಿಪರೀತ ರಾಜಯೋಗವನ್ನು ಕೊಡ್ತಕ್ಕಂಥ ದಿನ ಯಾರ್ಯಾರಿಗೆ ಅಂತ ನೋಡೋಣ ಯಾಕೆಂದರೆ ಹತ್ತೊಂಬತ್ತನೇ ಸಂಖ್ಯೆನ ಆಳ್ತಕ್ಕಂಥದ್ದು ಸೂರ್ಯಗ್ರಹ ಹದಿನೆಂಟನೇ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಮಂಗಳ ಗ್ರಹ ಸೂರ್ಯ ಮಂಗಳ ಯೋಗ ಒನ್ ಆ್ಯಂಡ್ ನೈನ್ ಕಾಂಬಿನೇಷನಲ್ಲಿ ಇವತ್ತಿನ ದಿನ ಸೊ ಯಾರ್ಯಾರಿಗೆ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕೆ ಮೊದಲು ಒಂದು ಸಣ್ಣ ಅನೌನ್ಸ್ಮೆಂಟ್ ಏನು ಅಂದರೆ ಬಹಳ ದಿನಗಳಿಂದ ಭಾಳ ದಿನದ ಬಹಳಷ್ಟು ಜನ ನಮ್ಮ ಪ್ರೇ ವೀಕ್ಷಕರೆಲ್ಲ ಗುರುಗಳೇ ಆನ್ಲೈನ್ ಅನ್ನೋ ಟೆಕ್ನಾಲಜಿ ಬಂದಿದೆ ಆನ್ಲೈನ್ ಕ್ಲಾಸ್ನ ಮಾಡಿ ನೀವು ಅಂತ ನಮಗೂ ಅದು ಇಷ್ಟ ಯಾಕೆಂದರೆ ಒಬ್ಬ ಗುರುಗಳನ್ನ ಶಿಷ್ಯರೇ ನಮ್ಮ ಗುರುಗಳು ಅಂತ ತುಂಬ ಎತ್ತರಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ಆದ್ದರಿಂದ ನಾವೀಗ ಆನ್ಲೈನ್ ಕ್ಲಾಸಸ್ ನಮ್ಮ ವೀಕ್ಷಕರ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಆನ್ಲೈನ್ ಕ್ಲಾಸ್ ಮಾಡ್ತಾಯಿದ್ದೀವಿ ಹತ್ತೊಂಬತ್ತನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಭಾನುವಾರ ಓಕೆ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಒಂದು ವರ್ಷ ಪ್ರೊಫೆಷ್ನಲ್ ಕಾರ್ಸ್ ಓಕೆ ಸೊ ಒಂದು ವರ್ಷ ಫೊಫೆಷ್ನಲ್ ಕ್ಲಾಸ್ ಇರುತ್ತೆ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕ್ಲಾಸ್ ಇರುತ್ತೆ ಒಂದು ತಿಂಗಳಿಗೆ ಎರಡು ಒಂದು ತಿಂಗಳಿಗೆ ಎರಡು ಅಂದರೆ ಒಂದು ವರ್ಷಕ್ಕೆ ಇಪ್ಪತ್ತ್ನಾಲ್ಕು ಸೊ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆದರೆ ಒಂದು ಗಂಟೆಗೆ ಮುಗಿಯುತ್ತೆ ಒಂದರಿಂದ ಮೂರು ಬ್ರೇಕ್ ತಗೊಳ್ತೀವಿ ಮತ್ತು ಮೂರು ಗಂಟೆಗೆ ಸ್ಟಾರ್ಟ್ ಆದರೆ ಆರು ಗಂಟೆಗೆ ಸೊ ಸಿಕ್ಸ್ ಅವರ್ಸ್ ಇರುತ್ತೆ ಸೆಂಟ್ರಲ್ ಒಂದು ಟೂ ಅವರ್ಸ್ ಬ್ರೇಕ್ ಇರುತ್ತೆ ಈ ಥರ ಒಳ್ಳೆ ಪ್ರೊಫೆಷ್ನಲ್ ಕ್ಲಾಸ್ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಬಗ್ಗೆ ಇದ್ದೀವಿ ತಾವೆಲ್ಲರೂ ಕೂಡ ಲಿಮಿಟೆಡ್ ಸೀಟ್ಸ್ ಇದೆ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಬೇಗ ಬುಕ್ ಮಾಡ್ಕೊಳ್ಳಿ ತುಂಬ ಜನಕ್ಕೆಲ್ಲ ಹೇಳ್ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಆಮೇಲೆ ಇನ್ನೊಂದು ನಾವು ಗುರುಗಳು ಶಿಷ್ಯರು ಸ್ಟೂಡೆಂಟ್ಸು ಹಾಗೆ ಹೀಗೆ ಅಂತ ಭಾಳ ಜನ ನಮ್ಮ ಪುಸ್ತಕಗಳನ್ನ ಓದಿ ಒಂದು ದಿನ ಎರಡು ದಿನ ಸೆಮಿನಾರ್ ಕ್ಲಾಸಸ್ನ ಅಟೆಂಡ್ ಮಾಡಿ ಅವ್ರನ್ನೇ ಗುರುಗಳು ಅಂತ ಘೋಷಣೆ ಮಾಡ್ಕೊಂಡು ಮಾಡ್ತಿದ್ದಾರೆ ಅವರೆಲ್ಲರೂ ಫೇಕ್ ಯಾಕೆಂದರೆ ನಾವು ಇದುವರೆಗೂ ಯಾರಿಗೂ ಮಂತ್ರದೀಕ್ಷೆ ಕುಂಡಲಿನಿ ದೀಕ್ಷೆ ಅಂತ ಕೊಟ್ಟು ಪ್ರೊಫೆಷ್ನಲ್ ಕೋರ್ಸಸ್ ಅಂತ ಮಾಡಿದ್ದಿಲ್ಲ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅದೆಲ್ಲ ಸೆಮಿನಾರ್ ಕ್ಲಾಸಸ್ ಪ್ರೀವಿಯಸ್ಲಿ ಜೈ ಶ್ರೀನಿವಾಸನ್ ಗುರುಜಿ ಮಾಡಿದ್ದೆಲ್ಲ ಸೆಮಿನಾರ್ ಕ್ಲಾಸಸ್ ಸೆಮಿನಾರ್ ಕ್ಲಾಸಸ್ಗೆ ಒಂದು ದಿನ ಎರಡು ದಿನ ಬರ್ತಾರೆ ಆಮೇಲೆ ಪುಸ್ತಕ ತೊಗೊಂಡು ಓದ್ತಾರೆ ಅವ್ರನ್ನೇ ಅವ್ರು ಡಿಕ್ಲೇರ್ ಮಾಡಿಕೊಂಡು ಸ್ವಯಂ ಘೋಷಿತ ಗುರೂಜಿಗಳಾಗ್ಬಿಟ್ಟು ಮಾಡಿಕೊಂಡು ಸಬ್ಜೆಕ್ಟ್ ವಿಷಯವನ್ನು ಭಾಳಷ್ಟು ಜನ ತೊಂದರೆ ಕೊಟ್ಟಿರೋದ್ರಿಂದ ಅವ್ರು ಯಾರೂ ನಮ್ಮ ಶಿಷ್ಯರ ಲಿಸ್ಟಿಗೆ ಬರಲ್ಲ ಅವರೆಲ್ಲರೂ ಫೇಕಾಗೇ ಇರ್ತಾರೆ ಅವ್ರ ಬಗ್ಗೆ ನೀವು ಯಾವುದೇ ರೀತಿಯೂ ತಲೆ ಕೆಡಿಸ್ಕೋಬೇಡಿ ನಮಗೆ ಆ ಥರ ಶಿಷ್ಯಂದರು ಇಲ್ಲ ಏನಾದರೂ ಇನ್ನು ಮೇಲೆ ಶಿಷ್ಯಂದರು ಅಂತ ಆದರೆ ನೀವುಗಳಾಗಬಹುದು ಯಾರು ಈ ಇಪ್ಪತ್ನಾಲ್ಕು ಕ್ಲಾಸಸ್ಸು ಒನ್ ಇಯರ್ ಪ್ರೊಫೆಷ್ನಲ್ ಕೋರ್ಸ್ ಯಾರು ಜಾಯಿನ್ ಆಗ್ತೀರಾ ನಮ್ಮಲ್ಲಿ ಮಂತ್ರದೀಕ್ಷೆ ಇರುತ್ತೆ ಇದರಲ್ಲಿ ಕುಂಡಲಿ ದೀಕ್ಷೆ ಇರುತ್ತೆ ಇದು ಸ್ಪರ್ಶ ದೀಕ್ಷೆಯ ಮೂಲಕ ನಿಮಗೆ ನಾವು ಕೊಡ್ತಕ್ಕಂಥದ್ದು ಅದು ತಗೊಂಡ ಮೇಲೆ ನೀವು ಶಿಷ್ಯರಾಗಬಹುದು ಆದ್ದರಿಂದ ಇವರು ಮಾತ್ರ ನಮ್ಮ ಶಿಷ್ಯರಾಗೋದಕ್ಕೆ ಸಾಧ್ಯವೇ ಹೊರತು ಬೇರೆ ಯಾರು ಇಡೀ ಭಾರತ ದೇಶದಲ್ಲಿ ನಮಗೆ ಶಿಷ್ಯರು ಇಲ್ಲ ಇದಕ್ಕೆ ಮೇಲೆ ಆದರೆ ಈ ಕೋರ್ಸನ್ನ ಯಾರು ಅಟೆಂಡ್ ಮಾಡಿ ಮಾಡ್ತಾರೋ ಅವರು ಮಾತ್ರ ನಮ್ಮ ಶಿಷ್ಯರಾಗತಕ್ಕಂಥದ್ದಕ್ಕೆ ಅರ್ಹರಾಗ್ತಾರೆ ಲಿಮಿಟೆಡ್ ಸೀಟ್ ಇರೋದ್ರಿಂದ ಬುಕ್ ಮಾಡ್ಕೊಳ್ಳಿ ಸರಿನಾ ಓಕೆ ನಿಮ್ಮ ಕನ್ಫ್ಯೂಷನ್ಸ್ ಎಲ್ಲ ದೂರ ಆಯ್ತಲ್ಲ ಬನ್ನಿ ಈಗ ದಿನ ಭವಿಷ್ಯದ ಕಡೆ ಹೋಗೋಣ ಸೊ ಅಕ್ಷಯ ತೃತೀಯ ವಿಜಯದಶಮಿ ಹೇಗೆ ಒಳ್ಳೆಯ ದಿನವೋ ಆ ಥರ ನೂರರಷ್ಟು ಒಳ್ಳೆಯ ದಿನ ಇವತ್ತು ಯಾರ್ಯಾರಿಗೆ ಅಂತ ನೋಡೋಣ ಬನ್ನಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಸೂರ್ಯಗ್ರಹ ಇವತ್ತು ಸೂರ್ಯಗ್ರಹನೇ ನಿಮ್ಮ ನಡೆಯೋಕ್ಕಾಗುತ್ತಾ ಸೂರ್ಯಮಂಗಳ ಯೋಗ ಏನೇನು ಕೆಲಸ ಕಾರ್ಯಗಳು ಪೆಂಡಿಂಗ್ ತ ಎಲ್ಲವನ್ನು ಇವತ್ತು ಪ್ರಾರಂಭಿಸಿ ಒಂದು ಪ್ರಾರಂಭಿಸಿದ್ರೆ ಹತ್ತು ಹತ್ತು ಪ್ರಾರಂಭಿಸಿದ್ರೆ ನೂರಾಗುತ್ತೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಚಂದ್ರಗ್ರಹ ಚಂದ್ರಗ್ರಹಕ್ಕೆ ಸೂರ್ಯಗ್ರಹ ಬಂದು ಅಮಾವಾಸ್ಯ ಯೋಗವನ್ನು ಉಂಟು ಮಾಡ್ತಕ್ಕಂಥದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಪ್ರಾರಂಭಿಸಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಗುರುಗ್ರಹ ಗುರುಗ್ರಹಕ್ಕೆ ಸೂರ್ಯ ಗ್ರಹ ಜೀವಾತ್ಮ ಸಂಯೋಗ ಅದೇ ಗುರುಗ್ರಹಕ್ಕೆ ಡೆಸ್ಟಿನ್ ನಂಬರ್ ಒಂಬತ್ತು ಬಂದು ಗುರುಮಂಗಳ ಯೋಗ ವಿಪರೀತ ರಾಜಯೋಗದ ದಿನ ಒಂದು ಪ್ರಾರಂಭಿಸಿದರೆ ಹತ್ತು ಹತ್ತು ಪ್ರಾರಂಭಿಸಿದ್ರೆ ನೂರು ಕೆಲಸಗಳಾಗ್ತಕ್ಕಂಥ ದಿನ ಪ್ರಾರಂಭಿಸಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ರಾಹುಗ್ರಹ ರಾಹು ಗ್ರಹಕ್ಕೆ ಸೂರ್ಯ ಗ್ರಹ ಬಂದು ನೆರಳಿನ ಗ್ರಹ ರಾಹು ಅದರಿಂದ ನಿಮಗೂ ಅಂದ್ಕೊಂಡಿದ್ದೆಲ್ಲ ಕೆಲಸ ಕಾರ್ಯಗಳಾಗುತ್ತೆ ಪ್ರಾರಂಭಿಸಿ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಬುಧಗ್ರಹ ಬುಧ ಗ್ರಹಕ್ಕೆ ಇವತ್ತು ಸೂರ್ಯಗ್ರಹ ಬುಧ ಆದಿತ್ಯ ಯೋಗವನ್ನು ಕೊಡ್ತಕ್ಕಂಥವನು ಒಳ್ಳೊಳ್ಳೆ ವಿಷಯಗಳೆಲ್ಲ ನಿಮಗೆ ನಡೆಯುತ್ತೆ ಒಳ್ಳೆಯ ರಾಜಯೋಗಗಳು ಉಂಟಾಗುತ್ತೆ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿ ಆರು ಹದಿನೈದು ಇಪ್ಪತ್ನಾಲ್ಕು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶುಕ್ರಗ್ರಹ ಶುಕ್ರಗ್ರಹಕ್ಕೂ ಸೂರ್ಯಗ್ರಹಕ್ಕೂ ಅಷ್ಟಕ್ಕಷ್ಟೇ ಇವತ್ತು ನೀವು ರುಟೀನ್ ಕೆಲಸ ಮಾಡ್ಕೊಂಡು ಹೋಗೋದು ಉತ್ತಮ ತುಂಬ ಇಂಪಾರ್ಟೆಂಟ್ ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಒಳ್ಳೆಯದು ಹತ್ತಿರದಲ್ಲೇ ಇರತಕ್ಕಂಥ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಪೂಜೆ ಅಭಿಷೇಕಕ್ಕೆ ಕೊಟ್ಟು ಓಂ ನಮೋ ವೆಂಕಟೇಶಾಯ ಎಷ್ಟಾಗುತ್ತೋ ಪೂಜೆ ಜಪವನ್ನು ಮಾಡಿ ನೀವು ದಿನವನ್ನು ಪ್ರಾರಂಭಿಸೋದು ಒಳ್ಳೆಯದು ಏಳು ಹದಿನಾರು ಇಪ್ಪತ್ತೈದು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಕೇತು ಗ್ರಹ ಕೇತುಗ್ರಹ ಕೇತುಗ್ರಹಕ್ಕೆ ಸೂರ್ಯಗ್ರಹ ಅಷ್ಟಕ್ಕಷ್ಟೇ ಅದರಿಂದ ಇವತ್ತು ನೀವು ರುಟೀನ್ ಕೆಲಸ ಮಾಡ್ಕೊಂಡು ಹೋಗ್ಬೋದು ಇಂಪಾರ್ಟೆಂಟ್ ಕೆಲಸ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಉತ್ತಮ ಹತ್ತಿರದಲ್ಲೇ ಇರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೋಗಿ ಅದು ಕಾಳಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಪೂಜೆ ಅಭಿಷೇಕ ಕೊಟ್ಟು ಓಂ ಕ್ರಿಂಗ್ ಕಾಳಿಕಾಯೇ ಕಾಯಿ ನಮಃ ಎಷ್ಟಾಗುತ್ತೋ ಅಷ್ಟು ಜಪವನ್ನು ಮಾಡಿ ನೀವು ದಿನವನ್ನು ಪ್ರಾರಂಭಿಸೋದು ಉತ್ತಮ ಎಂಟು ಹದಿನೇಳು ಇಪ್ಪತ್ತಾರು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶನಿಗ್ರಹ ಶನಿಗ್ರಹಕ್ಕೆ ಇವತ್ತು ಹತ್ತೊಂಬತ್ತು ಸೂರ್ಯಗ್ರಹ ಅಷ್ಟಕ್ಕಷ್ಟೇ ಅದರಿಂದ ನೀವು ರುಟೀನ್ ಕೆಲಸಗಳನ್ನ ಮಾಡ್ಕೊಂಡು ಹೋಗೋದು ಉತ್ತಮ ಮುಖ್ಯವಾದಂಥ ಇಂಪಾರ್ಟೆಂಟ್ ಕೆಲಸ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಉತ್ತಮ ಹತ್ತಿರದಲ್ಲೇ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಪೂಜೆ ಅಭಿಷೇಕಕ್ಕೆ ಕೊಟ್ಟು ಓಂ ಶ್ರೀ ಹನುಮತೇ ನಮಃ ಎಷ್ಟಾಗುತ್ತೋ ಅಷ್ಟು ಜಪ ಮಾಡಿ ದಿನವನ್ನು ಪ್ರಾರಂಭಿಸೋದು ಒಳ್ಳೆಯದು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಮಂಗಳ ಗ್ರಹ ಇವತ್ತು ಸೂರ್ಯಗ್ರಹ ಸೂರ್ಯ ಮಂಗಳಯೋಗ ವಿಪರೀತ ರಾಜಯೋಗಗಳು ಉಂಟಾಗ್ತಕ್ಕಂಥ ದಿನ ಯಾವ್ಯಾವ ಕೆಲಸವನ್ನು ಇವತ್ತು ಮಾಡಲೋ ನಾಳೆ ಮಾಡಲೋ ಅಂತ ನೀವು ಪೆಂಡಿಂಗ್ ಇಟ್ಟಿದ್ರು ಅದೆಲ್ಲವನ್ನು ಇವತ್ತು ಪ್ರಾರಂಭಿಸಿ ಎಲ್ಲದಕ್ಕೂ ಶುಭವಾಗುತ್ತೆ ಲಾಭವಾಗುತ್ತೆ ಎಲ್ಲ ರೀತಿ ಒಳ್ಳೆಯದು ಆಗುತ್ತೆ ಓವರ್ ಆಲ್ ಒಂದನೇ ತಾರೀಕಿಂದ ಹಿಡಿದು ಮೂವತ್ತೊಂದನೇ ತಾರೀಕು ದಿನ ಭವಿಷ್ಯವನ್ನು ನೋಡಿದ್ವಿ ಒಳ್ಳೆಯ ಫಲಿತಾಂಶಗಳು ಹೆಚ್ಚಲಿ ಕೆಟ್ಟ ಫಲಿತಾಂಶಗಳಿದ್ದರೆ ಕಡಿಮೆ ಆಗಲಿ ಅಂತ ವಿನಾಯಕ ಶರಬೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಹುಷಾರಾಗಿರಿ ಆರಾಮಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ ಸಮಸ್ತ ಸುಖನೋ ಬಂತು ಸರ್ವೇ ಜನ ಸುಖನೋಭವ್ತು ಹೊಸದೈವ ಕುಟುಂಬ ಕುಟುಂಬಕಂ